ಕೊತ್ತನೂರು ಮಂಜುನಾಥ್. ಈ ಕೊತ್ತನೂರು ಮಂಜುನಾಥ್ ಬಗ್ಗೆ ಹೇಳ್ತಾ ಇದ್ರು ನಮ್ಮ ಸಭೆ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವನ್ ಅನ್ನುವಂತಹ ಪಕ್ಷದ ಮುಖಂಡರು. ಅವ್ರ ಮುಂಭಾಗದಲ್ಲಿ ಎಂಎಲ್ಎ ಆಗುವಂತಹ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿದ್ರು ಅಂತ ಅನ್ನುವಂಥದ್ದು ಒಂದು ರೀತಿಯಲ್ಲಿ ದೃಢಪಟ್ಟಿದೆ. ನಿಜವಾಗಿಯೂ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ, ಯಾವ ಕಾಂಗ್ರೆಸ್ ಸರ್ಕಾರ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವೇ ತಿಳಿತೀವಿ. ಸಂವಿಧಾನದಲ್ಲಿ ಅಶಕ್ತರಿಗೆ, ದುರ್ಬಲರಿಗೆ, ಶೋಷಿತರಿಗೆ ಅಂತ ಕೊಟ್ಟಿರುವಂತಹ ಮೀಸಲಾತಿಯ ಪರವಾಗಿ ನಾವಿದ್ದೀವಿ ಅಂತ ಹೇಳ್ಕೊಂಡು ಪೂಜಾ ತರ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ನಿಜವಾಗಿಯೂ ತಾನು ತನ್ನ ಮಾತಿಗೆ ತಕ್ಕಂತೆ ನಡೀತೀರಿ ಅನ್ನುವಂತಹ ಪಕ್ಷ ಆಗಿದ್ರೆ, ಗಾಂಧೀಜಿಯವರ ಮಾರ್ಗದಲ್ಲಿ ನಡೀತೀರಿ ಅನ್ನುವಂತಹ ಪಕ್ಷ ಆಗಿದ್ರೆ ಕೊತ್ತೂರು ಮಂಜುನಾಥ್ ಅವರನ್ನ ರಾಜೀನಾಮೆ ಕೊಟ್ಟು ನಿರ್ಗಮಿಸಪ್ಪ ನೀನು ಅಂತ ಹೇಳಬೇಕಾಗಿತ್ತು.